ಬೆಂಗಳೂರಿನ ಹಲವೆಡೆ ರಸ್ತೆಗಳೆಲ್ಲವೂ ಕೂಡ ಕುಸಿತವಾಗಿದೆ. ಬೆಂಗಳೂರಿನ ಹಲವಾರು ಕಡೆ ಇದೇ ರೀತಿಯಾದಂತಹ ಪರಿಸ್ಥಿತಿ. ಕೆಂಗೇರಿಯಲ್ಲಿ ರಸ್ತೆಗಳಿಗೆ ಭಾರಿ ಹಾನಿ ಉಂಟಾಗಿದೆ. ಒಂದೇ ಒಂದು ಮಳೆಗೆ ರಸ್ತೆಗಳೆಲ್ಲ ಕಿತ್ತೋಗಿದೆ. ಇನ್ಫ್ಯಾಕ್ಟ್ ಕಳೆದ ಒಂದೆರಡು ತಿಂಗಳಿಂದ ಬೆಂಗಳೂರಿನ ರಸ್ತೆಗಳು ದೇವರಿಗೆ ಪ್ರೀತಿ ಅನ್ನೋ ಹಾಗಿತ್ತು. ಎಲ್ಲ ಕಡೆ ರೋಡ್ ಎಲ್ಲ ಹಾಳಾಗೋಗಿತ್ತು. ಇನ್ನು ನೆನ್ನೆ ಬಿದ್ದಿರೋ ಮಳೆ ಕೇಳಬೇಕಾ? ರೋಡ್ ರೋಡೇ ಕೊಚ್ಚಿಕೊಂಡು ಹೋಗಿರುತ್ತೆ. ನಮ್ಮಲ್ಲಿ ಟಾರ್ ರೋಡ್ ಹಾಕೋದೆಲ್ಲ ಗೊತ್ತಲ್ಲ. ಬೆಂಗಳೂರಿನಲ್ಲಿ ಎಲ್ಲಿ ಹಳ್ಳ ಬಿದ್ದಿರುತ್ತೆ ಅಷ್ಟಕ್ಕೆ ಮಾತ್ರ ಪ್ಯಾಚ್ ವರ್ಕ್ ಮಾಡಿರ್ತಾರೆ. ಈ ಥರ ಮಳೆ ಬಂದಾಗ ರಭಸವಾಗಿ ನೀರು ಹರ್ಕೊಂಡು ಹೋಗಬೇಕಾದ್ರೆ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕಾಂಕ್ರೀಟ್ ರೋಡ್ ಇದೆ, ಸಿಮೆಂಟ್ ರೋಡು, ಅದನ್ನು ಬಿಟ್ಟರೆ ಟಾರ್ ರೋಡ್ ಎಲ್ಲೆಲ್ಲಿದೆ ಎಲ್ಲ ಕಡೆ ಕಿತ್ಕೊಂಡು ಹೋಗಿದೆ. ಇನ್ನು ನೆನ್ನೆಯ ಮಳೆ ಅಂತೂ ಇನ್ನೂ ಕೂಡ ಅದನ್ನು ಹಾನಿ ಮಾಡೋಕ್ಕಿದೆ. ಸೊ ಇದು ಪರಿಸ್ಥಿತಿ ಈಗಿರ್ತಕ್ಕಂಥದ್ದು. ಕೆಂಗೇರಿಯಲ್ಲಿ ರಸ್ತೆಗಳು ಭಾರಿ ಹಾನಿಯಾಗಿದೆ. ಒಂದೇ ಒಂದು ಮಳೆಗೆ ರಸ್ತೆಗಳು ಕಿತ್ತೋಗಿದೆ. ಕೆಂಗೇರಿ ಭಾಗವನ್ನು ನೋಡ್ತಾ ಇದ್ದೀರಾ, ಬಟ್ ನೀವು ಏನಾದರೂ ಬೆಂಗಳೂರು ಒಂದು ರೌಂಡ್ ಹಾಕಿದ್ರೆ ಗೊತ್ತಾಗುತ್ತೆ. ಯಾವುದಾದ್ರೂ 100 ಮೀಟ್ರು, 100 ಮೀಟ್ರು ರೋಡು ಚೆನ್ನಾಗಿದೆ ಅಂತ ತೋರಿಸ್ಬಿಡ್ಲಿ ಬೆಂಗಳೂರಲ್ಲಿ ನೋಡೋಣ. ವಿಧಾನಸೌಧದ ಮುಂದೆನೂ ರೋಡ್ ಕಿತ್ತೋಗಿದೆ. ವಿಧಾನಸೌಧದಿಂದ ಅಂದರೆ ನೀವು ವಿಧಾನಸೌಧದ ಮುಂದೆ ಕಾಂಕ್ರೀಟ್ ರೋಡ್ ಇದೆ, ಬಟ್ ಅದು ಕನೆಕ್ಟ್ ಆಗೋ ರೋಡ್ ಇದೆಯಲ್ಲ, ಆ ಕಡೆ ಈ ಕಡೆ ಎಲ್ಲ ಕಡೆ ರೋಡ್ ಕಿತ್ತೋಗಿದೆ. ವಿಧಾನಸೌಧದ ಮುಂದೆ ರೋಡ್ ಸರಿ ಇಲ್ಲ, ಕಬ್ಬನ್ ಪಾರ್ಕ್ ಮುಂದೆ ರೋಡ್ ಸರಿ ಇಲ್ಲ, ಲಾಲ್ಬಾಗ್ ಮುಂದೆ ರೋಡ್ ಸರಿ ಇಲ್ಲ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಜನ ಜಾಸ್ತಿ ಓಡಾಡೋ ಜಾಗ, ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿಗರು ಬರ್ತಾರೆ ಸಿಲಿಕಾನ್ ಸಿಟಿಗೆ, ಬಟ್ ಯಾವ ರೋಡು ರೆಡಿ ಮಾಡಿಲ್ಲ. ಮಳೆಗಾಲ ಎಲ್ಲ ಮುಗಿಲಿ ಆಮೇಲೆ ಮಾಡೋಣ ಅಂತ ಇರಬೇಕು, ನಂಗೆ ಗೊತ್ತಿಲ್ಲ. ಅದು ಹೆಂಗಾಗುತ್ತೆ ಅಂದರೆ ಅದರ ವ್ಯಾಲಿಡಿಟಿ ಎಷ್ಟು ಗೊತ್ತಾ? ಮುಂದಿನ ಮಳೆಗಾಲದ ತನಕ, ಹಬ್ಬಬ್ಬ ಅಂದರೆ ಈಗ ರೆಡಿ ಮಾಡಿದ್ರೆ ನೆಕ್ಸ್ಟ್ ಮಳೆಗಾಲದ ತನಕ ಇರುತ್ತೆ, ಮತ್ತೆಲ್ಲ ಕಿತ್ಕೊಂಡು ಹೋಗಿರುತ್ತೆ. ಎಲ್ಲ ಕಳಪೆ ಕಾಮಗಾರಿ. 4 ಇಂಚ್ ದಪ್ಪದ ತಡೆಗೋಡೆಗಳನ್ನ ಹಾಕ್ತಾರೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ನಮ್ಮ ಜನಪ್ರತಿನಿಧಿಗಳು, BBMPಯವರು, ಎಂಜಿನಿಯರ್ಗಳು ಎಲ್ಲ ದುಡ್ಡು ತಿಂದು ತೇಗಿರೋದಕ್ಕೆ ಜನ ಈ ಪರಿಸ್ಥಿತಿ, ಜನ ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಇವೆಲ್ಲ ಮಾಡೋದು. ಆದರೆ ಅವರಿಗೆ ದುಡ್ಡು ತಿಂದು ತೇಗಿ ಜನಗಳು ಈ ಥರ ಹೈರಾಣಾಗಬೇಕು? ಈ ಕ್ಷಣಕ್ಕೂ ಕೂಡ ನೀವು ಬೆಂಗಳೂರು ಮೈಸೂರು ರೋಡ್ಗೆ ಹೋಗಿ ಗೊತ್ತಾಗುತ್ತೆ, ಈ ಕ್ಷಣಕ್ಕೆ ಕೂಡ ಬೆಂಗಳೂರು ಮೈಸೂರು ರೋಡು ಸ್ಯಾಟಲೈಟ್ ಬಸ್ ಸ್ಟಾಪ್ ಮುಂಭಾಗದಲ್ಲಿ ನೋಡಿ ಹೆಂಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಓಕೆ, ಈಗ ಬೆಳಗ್ಗೆಯಿಂದಲೂ ಕೂಡ ಮಳೆಯಿಂದಾಗಿರೋ ಹಾನಿಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ, ರಸ್ತೆಗಳ ಪರಿಸ್ಥಿತಿ ಹೇಗೆ ತೋರಿಸಿ ನೋಡೋಣ. ಅರವಿಂದ್, ಈಗ ನಾನು ನಾಯಂಡಹಳ್ಳಿ ಸಿಗ್ನಲ್ ಬಳಿ ಇರುವಂಥದ್ದು. ನಾಯಂಡಹಳ್ಳಿ ಸಿಗ್ನಲ್ ಬಳಿ ನಿನ್ನೆ ಸುರಿದ ಭಾರಿ ಮಳೆಗೆ ಯಾವ ಮಟ್ಟಕ್ಕೆ ರಸ್ತೆ ಹಾನಿಯಾಗಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ನಿನ್ನೆ ಒಂದೇ ಒಂದು ದಿವಸಕ್ಕೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿರುವಂಥದ್ದು ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ತೀವ್ರ ಪ್ರಮಾಣದಲ್ಲಿ ಅಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಟ್ರಾಫಿಕ್ ಪೊಲೀಸರು ಕೂಡ ಅದು ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತು ರಸ್ತೆ ನಿನ್ನೆ ತನಕ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು, ಆದರೆ ನಿನ್ನೆ ಒಂದೇ ದಿವಸದಲ್ಲಿ ನೋಡಿ ಯಾವ ಮಟ್ಟಕ್ಕೆ ಹಳ್ಳಗಳಿದ್ದಾವೆ. ಗಾಡಿಗಳು ಮೂವ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ನಿನ್ನೆ ಇಲ್ಲಿ ಮಳೆಯಿಂದ ಈಗ ರಸ್ತೆ ಹಾನಿಯಾಗಿರುವಂಥದ್ದು. ಬರೀ ನಾಯಂಡಹಳ್ಳಿ ಜಂಕ್ಷನ್ ಒಂದೇ ಅಲ್ಲ, ಬೇರೆ ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಸಂಪೂರ್ಣವಾಗಿ ರಸ್ತೆಗಳು ಹಾಳಾಗಿರುವಂಥದ್ದು. ಆ ಮಟ್ಟಕ್ಕೆ ಕಳಪೆ ಕಾಮಗಾರಿ ನಡೆದಿದೆಯಾ ಅನ್ನೋದು ಈ ನಿನ್ನೆ ಸುರಿದ ಒಂದೇ ದಿನದ ಮಳೆಗೆ ಗೊತ್ತಾಗ್ತಾ ಇರುವಂಥದ್ದು. ವಾಹನಗಳು ನಿಜಕ್ಕೂ ಓಡಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದ್ದಾವೆ. ಸಂಪೂರ್ಣವಾಗಿ ಇವತ್ತು ಹೇಳಿ ಕೇಳಿ ರಜಾ ದಿನ ಆಗಿದ್ರೂ ಕೂಡ ವಾಹನಗಳ ಸಂಖ್ಯೆ ಒಂದು ರೀತಿಯಲ್ಲಿ ಕಮ್ಮಿನೇ ಇದೆ ಅಂತ ಹೇಳ್ಬೋದು. ಆದರೆ ಮೂವಿಂಗ್ ಆಗ್ತಾ ಇಲ್ಲ, ಅಂದರೆ ಸಂಪೂರ್ಣವಾಗಿ ಹಳ್ಳ ದಿನಗಳಿರೋದ್ರಿಂದ ವಾಹನಗಳು ಕೂಡ ಓಡಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಮತ್ತು ಬೈಕ್ಗಳು ಕೂಡ ಆ ಹಳ್ಳಗಳಲ್ಲಿ ಚಲಿಸೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಬೆಳಗ್ಗೆಯಿಂದಲೂ ಕೂಡ ನಾಯಂಡಹಳ್ಳಿ ಜಂಕ್ಷನ್ನ 4 ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಸಂಪೂರ್ಣವಾಗಿ ನೀರು ಹರಿದಿರೋ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಸಂಪೂರ್ಣ ಏನು ಪಕ್ಕದಲ್ಲಿರುವಂಥ ಹಳ್ಳ ಚರಂಡಿ ಏನಿದ್ರು ಸಂಪೂರ್ಣ ಕೆಸರಿಂದ ತುಂಬ ಹೋಗಿರುವಂಥ ದೃಶ್ಯಗಳು ನಿಮಗೆ ಕಾಣ್ತಾ ಇರುವಂಥದ್ದು. ಆ ರೀತಿಯಾಗಿ ದೊಡ್ಡ ಮಟ್ಟದ ವಾಹನಗಳು ಯಾವುದೋ ರೀತಿಯಲ್ಲಿ ಚಲಿಸ್ಕೊಂಡು ಹೋಗ್ತವೆ. ಆದರೆ ಈ ಬೈಕ್ಗಳು ಮತ್ತು ಕಾರುಗಳು ನಿಜಕ್ಕೂ ಇಲ್ಲಿ ರಸ್ತೆಯಲ್ಲಿ ಮೂವ್ ಆಗೋದಕ್ಕೂ ಕೂಡ ಕಷ್ಟಪಡ್ತಾ ಇರುವಂಥ ಪರಿಸ್ಥಿತಿ ಸದ್ಯಕ್ಕೆ ಕಾಣ್ತಾ ಇದೆ. ಇನ್ನೂ ಕೂಡ ಮಳೆ ಮುಂದುವರಿಯುವಂಥ ಸೂಚನೆ ಇರೋದ್ರಿಂದ ಮುಂದೆ ಯಾವೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ BBMP ಅಧಿಕಾರಿಗಳು ಈಗಾಗಲೇ ನೋಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಸಿಚುವೇಶನ್ ನೋಡ್ತಾ ಇದ್ರೆ ಸಂಪೂರ್ಣ ರಸ್ತೆ ಅಂತೂ ಹಾಳಾಗಿರುವಂಥದ್ದು. ಇದೆಲ್ಲ ಬೆಂಗಳೂರದಂತೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ಅರವಿಂದ್.